ರಾಯದವರು ತುಂಬಾ ನರಳುತ್ತಿರೋ ಸಮಾಜ ತನ್ನ ಪೂರ್ವಿಕರನ್ನ ಸರಿಯಾಗಿ ನಿರ್ವಹಿಸಿಲ್ಲ. ಜನರು ಸತ್ತಾಗ ಕೆಲವೊಂದು ಸಂಗತಿಗಳನ್ನು ಮಾಡ್ತಾರೆ. ಅವರು ನಿಮ್ಮ ಮೂಲಕ ಪ್ರಬಲವಾಗಿ ಜೀವಿಸದೇ ಇರಲಿ ಅಂತ ಅನುವಂಶಿಕವಾಗಿ ಅವರಿಂದ ಅಂತರ ನಿರ್ಮಿಸಿಕೊಳ್ಳುತ್ತೀರಿ. ಈ ಜೀವನ ಹೊಸ ಜೀವನವಾಗಿ ತನ್ನನ್ನ ಸಂಘಟಿಸಿಕೊಳ್ಳಲಿ, ಕಾರ್ಯಗತವಾಗಲಿ ಅಂತ. ಈಗ ನಾವು ಮಹಾಲಯ ಅಮಾವಾಸ್ಯೆಯನ್ನು ಆಚರಿಸ್ತೀವಿ. ವರ್ಷದ ಈ ಸಮಯದಲ್ಲಿ ಸಾಮಾನ್ಯವಾಗಿ ತುಲಾ ಸಂಕ್ರಾಂತಿಯ ಹೊತ್ತಿಗೆ ಭೂಮಿಯ ಸ್ತ್ರೀತತ್ವ ಅತ್ಯಂತ ಹೆಚ್ಚಿರುತ್ತೆ. ಮುಖ್ಯವಾಗಿ ಉತ್ತರಾರ್ಧಗೋಳದಲ್ಲಿ ಭೂಮಿಯ ಸ್ತ್ರೀತತ್ವ ಗುಣ ಹೆಚ್ಚು ವರ್ಧಿಸಿರುತ್ತೆ. ಸ್ತ್ರೀತತ್ವ ಹೆಚ್ಚು ಪ್ರಧಾನವಾಗಿರುವಾಗ ನಾವು ಮಹಾಲಯ ಅಮಾವಾಸ್ಯೆಯನ್ನ ಪಿತೃಗಳಿಗೆ ನಮ್ಮ ಗೌರವ, ಆದರ ಮತ್ತು ನಮನಗಳನ್ನು ಸಲ್ಲಿಸೋಕ್ಕೆ ಉತ್ತಮ ಸಮಯವನ್ನಾಗಿ ನೋಡ್ತೀವಿ. ಪಿತೃಗಳ ಮಹತ್ವ ಏನು? ಅವರು ಸತ್ತಿದ್ದಾರೆ, ಅವರ ಬಗ್ಗೆ ಯಾಕೆ ಯೋಚಿಸಬೇಕು? ಸಮಸ್ಯೆ ಏನಂದ್ರೆ, ಈಗ ನೀವೇನಾಗಿದ್ದೀರಿ, ಇಂದಿನ ಜಗತ್ತಿನಲ್ಲಿ ನಿರಂತರವಾಗಿ ಗೂಗಲ್ ಬಳಸಿ ನಿಮ್ಮನ್ನ ಗೂಗಲ್ ಲೇಡಿ ಹೆತ್ತಿದ್ದು ಅಂತ ಅಂದ್ಕೊಂಡಿರ್ಬೋದು. ಪಿತೃಗಳು ಅಂತೇನು ಕರಿತೀವಿ, ಅವರು ಇಲ್ಲೆಲ್ಲೋ ಅಡ್ಡಾಡ್ತಾ ಮರದ ಮೇಲೆ ನೇತಾಡ್ತಾ ಇರಬೇಕಾಗಿಲ್ಲ, ನಿಮ್ಮೊಳಗೆ ಬದುಕಿದ್ದಾರೆ. ನಿಮ್ಮೊಳಗೆ ಅವರು ಎಷ್ಟು ಸಕ್ರಿಯವಾಗಿದ್ದಾರೋ ಅಷ್ಟು ನಿಮ್ಮ ಜೀವನಾನ ಒಂದು ರೀತಿಯಲ್ಲಿ ಸಮೃದ್ಧಗೊಳಿಸ್ತಾರೆ, ಇನ್ನೊಂದು ರೀತಿಯಲ್ಲಿ ದಾಸ್ಯಕ್ಕೆ ದೂಡುತ್ತಾರೆ. ನಾವೇನಾಗಿದ್ದೀವಿ ಅದು ನಮ್ಮ ಪೂರ್ವಜರಿಂದಲೇ. ಅವರೇನು ಕಲಿತರು, ಅವರಿಗೇನು ಗೊತ್ತಿತ್ತು, ಅವರ ಕೌಶಲ್ಯ, ತಂತ್ರಜ್ಞಾನ, ಜೀವನದ ಅವರ ಅರಿವು ಎಲ್ಲಾನೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರಿಂದ ಮೈಗೂಡಿಸ್ಕೊಂಡ್ವಿ ನಾವೆಲ್ಲರೂ. ಆದರೆ ಅವರನ್ನ ಹಾಗಂತ ನಿಮ್ಮೊಳಗೆ ಬಹಳ ಗಾಢವಾಗಿ ಇರೋಕ್ಕೆ ಬಿಟ್ರೆ ನಿಮ್ಮದೇ ಆದ ಜೀವನ ಇರಲ್ಲ. ಯಾಕಂದ್ರೆ ಅವರನ್ನ ಕೀಳಂದಾಜಿಸಬೇಡಿ, ಅವರು ನಿಮ್ಮ ಮೂಲಕ ಬದುಕೋಕ್ಕೆ ನೋಡ್ತಾರೆ. ಹಾಗಾಗಿ ಈ ಕುರಿತು ಸಾಕಷ್ಟು ಗಮನ ನೀಡಲಾಯಿತು. ಬರೀ ಒಂದು ಸಂಸ್ಕೃತಿಯಲ್ಲ, ಜಗತ್ತಿನಾದ್ಯಂತ ಎಲ್ಲ ಸಂಸ್ಕೃತಿಗಳಲ್ಲಿ ಜನರು ಸತ್ತಾಗ ಕೆಲವೊಂದು ಸಂಗತಿಗಳನ್ನು ಮಾಡ್ತಾರೆ. ಅವರು ನಿಮ್ಮ ಮೂಲಕ ಬಹಳ ಪ್ರಬಲವಾಗಿ ಜೀವಿಸದೇ ಇರಲಿ ಅಂತ. ಯಾಕಂದ್ರೆ ಅವರು ಪ್ರಬಲವಾಗಿ ಜೀವಿಸಿದ್ರೆ ನಿಮ್ಮ ಜೀವನ ವ್ಯರ್ಥವಾಗುತ್ತೆ, ನೀವೊಂದು ಹೊಸ ಜೀವನವಾಗಲ್ಲ, ಒಂದು ರೀತಿಯಲ್ಲಿ ಹಳೆಯ ಜೀವನದ ಕಾರ್ಬನ್ ಕಾಪಿ ಆಗ್ತೀರಿ, ಕೂರೋ ಮತ್ತು ನಿಲ್ಲೋ ರೀತಿ ಕೂಡ. ಜೀವನದ ಆರಂಭದಲ್ಲಿ ಇದು ಅರ್ಥ ಆಗಲ್ಲ. 18-20 ವರ್ಷದವರಾಗಿದ್ದಾಗ ಏನೇ ಆದರೂ ಸರಿ ತಂದೆ ಅಥವಾ ತಾಯಿ ತರ ಖಂಡಿತ ಆಗಲ್ಲ ಅಂದ್ಕೊಂಡಿದ್ರಿ, ಸ್ವತಂತ್ರವಾಗಿರ್ತೀನಿ ಅಂದ್ಕೊಂಡಿದ್ರಿ. 45 ಆಗೋಷ್ಟರಲ್ಲಿ ಅವ್ರ ತರಾನೆ ಕೂರ್ತೀರಿ, ನಿಲ್ತೀರಿ, ಮಾತಾಡ್ತೀರಿ. ಗೊತ್ತಿಲ್ಲದೇನೆ ದೇಹ ಅವರ ಹಾಗೆ ಚಲಿಸುತ್ತೆ. ಎಲ್ಲ ಸಂಸ್ಕೃತಿಗಳು ಸತ್ತವರಿಂದ ತಮ್ಮನ್ನ ದೂರ ಇಟ್ಕೊಳ್ಳೋ ಬಗ್ಗೆ ಹಲವಾರು ರೀತಿಯಲ್ಲಿ ಗಮನ ಹರಿಸ್ತು. ಈ ನಿಟ್ಟಿನಲ್ಲಿ ಗರಿಷ್ಠವಾದ್ದನ್ನ ಮಾಡೋದಕ್ಕಾಗಿ ನಮ್ಮಲ್ಲಿ ವಿಸ್ತೃತ ವಿಧಾನಗಳನ್ನು ರಚಿಸಿ ಸೂಕ್ತ ಸಮಯ ಆಯ್ದುಕೊಂಡ್ವಿ. ವರ್ಷ ಕಳೆದಂತೆ ಹೆಚ್ಚು ಹೆಚ್ಚು ಅಂತರವನ್ನ ತಂದುಕೊಳ್ಳೋಕ್ಕಾಗಿ ಪ್ರತಿ ವರ್ಷ ಈ ಸಮಯವನ್ನ ನಾವು ಪಿತೃಪಕ್ಷ ಅಂತ ಕರಿತೀವಿ. ಪಿತೃಗಳಿಗಾಗಿ ಕೆಲವೊಂದು ಕಾರ್ಯ ನಡೆಸೋ ಸಮಯ. ನಿಮಗೆ ಅವರು ಗೊತ್ತಿರಬಹುದು, ಗೊತ್ತಿಲ್ಲದೇ ಇರಬಹುದು, ಹಿಂದಿನ 12 ಪೀಳಿಗೆಯವರಿಗಾಗಿ ಕಾರ್ಯ ನಡೆಸಲಾಗುತ್ತೆ. ನಿಮ್ಮ ಮೂಲಕ ಜೀವಿಸದೇ ಇರಲಿ ಅಂತ ಅನುವಂಶಿಕವಾಗಿ ಅವರಿಂದ ಅಂತರ ನಿರ್ಮಿಸಿಕೊಳ್ತೀರಿ. ಈ ಜೀವನ ಹೊಸ ಜೀವನವಾಗಿ, ಹೊಸ ಸಾಧ್ಯತೆಯಾಗಿ ತನ್ನನ್ನು ಸಂಘಟಿಸಿಕೊಳ್ಳಲಿ, ಕಾರ್ಯಗತವಾಗಲಿ ಅಂತ.
ಗತದ ಪುನರಾವರ್ತನೆಯಾಗದಿರಲಿ ಅಂತ. ಹಾಗಾಗಿ ಈ ಸಮಯದಲ್ಲಿ ಮಹಾಲಯ ಅಮಾವಾಸ್ಯೆಯ ದಿನ ಯೋಗ ಕೇಂದ್ರದಲ್ಲಿ ಸುಮಾರು 20-25 ಸಾವಿರ ಜನ ತಮ್ಮ ಪಿತೃಗಳಿಂದ ಅಂತರ ತಂದುಕೊಳ್ಳೋಕ್ಕೆ ಅಗತ್ಯ ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಅವರು ಬಹಳ ಹಿಂದೇನೆ ಸತ್ತಿರಬಹುದು. How we handle the dead has substantial relevance to one's life. ಸತ್ತವರನ್ನ ಹೇಗೆ ನಿರ್ವಹಿಸ್ತೀವಿ ಅನ್ನೋದು ನಿಮ್ಮ ಜೀವನದಲ್ಲಿ ಬಹಳ ಪ್ರಸ್ತುತವಾಗುತ್ತೆ. ನಾನು ಮೊದಲು ಇದನ್ನ ಹೇಳಿದ್ದೀನಿ, ಈಗ ಕೆಲವೆಡೆ ಸಂಶೋಧನೆಗಳಾಗ್ತಿವೆ. ಯಾಕಂದ್ರೆ ಜೀವನದೊಂದಿಗೆ ಗಮನಿಸೋದು ಸಂಶೋಧನೆ ಅನ್ನಿಸ್ಕೊಳ್ಳಲ್ಲ. ಲ್ಯಾಬ್ನಲ್ಲಿ ಇಲಿಗಳಿಗೆ ಮಾಡಿಯೇ ನೋಡಬೇಕು. ಅವುಗಳ ಪೂರ್ವಿಕರ ವರ್ತನೆಗಳು ಅವುಗಳ ಮೇಲೆ ಪ್ರಭಾವ ಬೀರುತ್ತಾ? ಇದು ಇಲಿಗಳಿಗೆ ನಿಜವಾದರೆ ಮಾತ್ರ ನಿಮಗೂ ನಿಜ. ಹಾಗೆ ತಾನೇ ಇರೋದು. ಅವುಗಳಲ್ಲೂ ಕೂಡ ಇದು ಕಂಡು ಬಂದಿದೆ. ಈ ಪ್ರಯೋಗ ಆಗಿದ್ದು ಬಹುಶಃ ಎಮ್ರಿ ಯೂನಿವರ್ಸಿಟಿಯಲ್ಲಿ. ಯೂನಿವರ್ಸಿಟಿ ಹೆಸರು ತಪ್ಪಾಗಿರಬಹುದು, ಯಾವುದೋ ಅಮೇರಿಕನ್ ಯೂನಿವರ್ಸಿಟಿ ಅಂತೂ ಹೌದು. ಅವರು ಈ ಪ್ರಯೋಗ ಮಾಡಿದರು. ಅಲ್ಲಿ ಒಂದಿಷ್ಟು ಇಲಿಗಳಿಗೆ ಒಳ್ಳೆಯ ಚೆರಿ ಪರಿಮಳದ ಚೀಸನ್ನ ಕೊಟ್ಟರು. ಎಲ್ಲ ಮುಗಿಬಿದ್ದು ತಿಂದುವು. ಮರುದಿನ ಅವುಗಳು ಬಂದು ಚೀಸ್ಗೆ ಬಾಯಿ ಹಾಕ್ತಿದ್ದ ಹಾಗೆ ಕರೆಂಟ್ ಶಾಕ್ ಹೊಡಿತು. ಏನೆಲ್ಲ ಮಾಡ್ತಾರೆ. ಕೆಲವು ದಿನಗಳವರೆಗೆ ಪದೇ ಪದೇ ಇದನ್ನೇ ಮಾಡಿದರು. ಪ್ರತಿ ಸಲ ಚೆರಿ ಹೂ ಪರಿಮಳದ ಚೀಸ್ಗೆ ಬಾಯಿ ಹಾಕಿದಾಗ ಶಾಕ್ ಹೊಡಿತು. 7 ಪೀಳಿಗೆಯ ಇಲಿಗಳು ಚೆರ್ರಿ ಪರಿಮಳದ ಹತ್ತಿರ ಕೂಡ ಹೋಗಲಿಲ್ಲ. ತಮ್ಮ ಪಾಠ ಕಲಿತವು. ಇವುಗಳು ಒಟ್ಟಿಗೆ ಇರಲಿಲ್ಲ. ಶಾಲೆಯಲ್ಲಿ ಕಲಿತ ಹಾಗೆ ಕಲಿಯೋಕ್ಕೆ ಬೇರೆ ಬೇರೆ ಕಡೆ ಇದ್ವು. ಎಲ್ಲೇ ಇದ್ರೂ 7 ಪೀಳಿಗೆಯವರೆಗೆ ಆ ಪಾಠ ಉಳಿದಿತ್ತು. 8ನೇ ಪೀಳಿಗೆಯಿಂದ ಸ್ವಲ್ಪ ಕಡಿಮೆಯಾಗ್ತಾ ಬಂತು. ಇಲಿ ವಿಷಯದಲ್ಲಿ ನಿಜ ಅಂದರೆ ನಿಮಗೂ ನಿಜ. ಸಂಶೋಧನೆಗಳು ಹೇಳ್ತಿರೋದು ನಿಜ ಅಂತ ನಮಗೆ ಯಾವಾಗಲೂ ಗೊತ್ತಿತ್ತು. ಸಕಾರಾತ್ಮಕ ಮತ್ತು ನಕಾರಾತ್ಮಕ ಎರಡೂ ನಿಜ. ಸಕಾರಾತ್ಮಕ ನಕಾರಾತ್ಮಕಗಳೆರಡೂ ನಿಮ್ಮ ಜೀವನದ ಮೇಲೆ ಪ್ರಬಲ ಪ್ರಭಾವ ಬೀರಿದರೆ ನಕಾರಾತ್ಮಕ ಪ್ರತಿಕ್ರಿಯೆಯಾಗುತ್ತೆ. ಒಳ್ಳೆಯದೇ ಆಗಿರಬಹುದು, ಆದರೆ ಪ್ರಭಾವ ಗಾಢವಾದರೆ ನಕಾರಾತ್ಮಕವಾಗುತ್ತೆ. ಯಾಕೆ ಅಂದರೆ 7ನೇ ಪೀಳಿಗೆ 7ರವರೆಗೆ ಮಾತ್ರ ಹೋಗ್ತೀನಿ, ಮಹಾಲಯ ಅಮಾವಾಸ್ಯೆಯಲ್ಲಿ 12ರವರೆಗೆ ಹೋಗ್ತೀವಿ. ಎಷ್ಟೊಂದು ಹೊದ್ದುಕೊಂಡಿದ್ದೀರಿ. ನೀವು ಮನುಷ್ಯರ ಪ್ರಾಣಿಗಳ ಅಂತ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ಎಲ್ಲರೂ ವಿಚಿತ್ರವಾಗಿ ಕಾಣ್ತಿದ್ದೀವಿ. ನಾವು ಕಳೆದುಕೊಂಡ ತಲೆತಲಾಂತರದ ಜನರು, ನಮಗವರು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಅವರ ಫೋಟೋ ಕೂಡ ನೋಡಿಲ್ಲ, ಆದರೆ ನಮ್ಮ ಮೂಲಕ ಬದುಕ್ತಿದ್ದಾರೆ. 7 ಅಥವಾ 12 ಪೀಳಿಗೆಯ ಹಿಂದೆ ಅವರು ಏನು ಕಲ್ತಿದ್ರೋ ಅದು ಬಹಳ ಪ್ರಬಲವಾಗಿ ಕೆಲಸ ಮಾಡ್ತಿದ್ರೆ ನೀವು ಇಂದಿನ ಜೀವನಕ್ಕೆ ಅಪ್ರಸ್ತುತರಾಗುತ್ತೀರಿ. ಚೆರ್ರಿ ಹೂವಿನ ಬಗ್ಗೆ ಭಯ ಇದೆ ಅಂದ್ಕೊಳ್ಳಿ, ಇವತ್ತು ಅದಕ್ಕೆ ಅರ್ಥ ಇಲ್ಲ, ಆದರೆ ನಿಮ್ಮೊಳಗೆ ಇನ್ನೂ ಮುಂದುವರಿತಾ ಇದೆ. ಮಾಹಿತಿಗಳ ಈ ಸಂಕೀರ್ಣ ಜಾಲ, ಇವತ್ತು ಅದನ್ನು ಅನುವಂಶಿಕ ಮಾಹಿತಿ ಅಂತೀವಿ, ಕರ್ಮದ ಮಾಹಿತಿ, ಪ್ರಾಣಶಕ್ತಿಯ ಮಾಹಿತಿ ಅಂತ ಹಲವಾರು ರೀತಿಯ ಸಂಗತಿಗಳನ್ನು ಕಟ್ಕೊಂಡು ಮಾಹಿತಿಗಳ ಜಾಲವಾಗಿದೆ. ಅದು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸ್ತಿದೆ. ಇವುಗಳಲ್ಲಿ ಕೆಲವೊಂದನ್ನು ಲಭ್ಯವಾಗಿಸಿಕೊಂಡು ಅದರ ಮೇಲೆ ಆಧುನಿಕ ಸಂಶೋಧನೆಗಳಾಗಿವೆ. ಅದು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ, ಆದರೆ ಕೊನೆ ತಲುಪೋಕ್ಕೆ ಧನ ಸಹಾಯ ಬೇಕು, ಹಾಗಾಗಿ ತಡವಾಗುತ್ತಾ ಇದೆ. ಆದರೆ ಇದರ ಪ್ರಭಾವ ಇದೆ ಅಂತ ಗೊತ್ತು. ವಿಶೇಷವಾಗಿ ಸಾವನ್ನಪ್ಪಿದವರನ್ನ
ಸರಿಯಾಗಿ ನಿರ್ವಹಿಸದೇ ಇರೋ ಸಮಾಜಗಳಲ್ಲಿ ಹೆಚ್ಚಾಗಿ ಸಮಸ್ಯೆಗಳಿಗೆ ಗುರಿಯಾಗೋ ವರ್ಗ ಪ್ರಾಯದ ಮಕ್ಕಳು. ಮೊದಲು 8 ವರ್ಷಗಳವರೆಗೆ ಸಾಮಾನ್ಯವಾಗಿ ಮಕ್ಕಳಿಗೆ ಒಂದು ರೀತಿಯ ರಕ್ಷಣೆ ಇರುತ್ತೆ, ಪೂರ್ವಿಕರೆಡೆಗೆ ನಿರೋಧತೆ ಇರುತ್ತೆ, ಸ್ವತಂತ್ರವಾಗಿರ್ತಾರೆ. 8 ರಿಂದ 18 ರವರೆಗೆ ಸರಿಯಾಗಿ ನಿರ್ವಹಿಸಲ್ಪಡದ ಪೂರ್ವಿಕರ ಪ್ರಭಾವ, ಪದಗಳು ಸಿಗದೆ ಇದನ್ನು ಹೇಳ್ತಿದ್ದೀನಿ, ಅವರ ಪ್ರವೃತ್ತಿ ಅಥವಾ ನೆನಪುಗಳು ಪ್ರಾಯದವರಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡುತ್ತೆ. ಪ್ರಾಯದವರು ತುಂಬ ನರಳುತ್ತಿರೋ ಸಮಾಜ. ತಾರುಣ್ಯ ಜೀವನದಲ್ಲಿ ಅತ್ಯುತ್ತಮ ಸಮಯ, ಆದರೆ ಅವರು ಅತ್ಯಧಿಕವಾಗಿ ನರಳಿದ್ರೆ ಆ ಸಮಾಜ ತನ್ನ ಪೂರ್ವಿಕರನ್ನ ಸರಿಯಾಗಿ ನಿರ್ವಹಿಸಿಲ್ಲ ಅಂತ. ಹಾಗಾಗಿ ವರ್ಷದ ಈ ಸಮಯದಲ್ಲಿ ಹಿಂದೆ ಏನನ್ನೂ ಮಾಡದೇ ಇದ್ರೂ ಕೂಡ ಎಲ್ಲರೂ ಸತ್ತ ಪೂರ್ವಿಕರನ್ನ ನಿಭಾಯಿಸೋಕೆ ಪ್ರಯತ್ನಿಸ್ತಾರೆ, ತಮ್ಮ ಜೀವನದಲ್ಲಿ ಅವರ ಪ್ರಭಾವ ಕಮ್ಮಿ ಆಗಲಿ ಅಂತ. ಅವರನ್ನ ಗೌರವಿಸ್ತೀವಿ, ಅವರ ಕೊಡುಗೆಗಳನ್ನ ಗೌರವಿಸ್ತೀವಿ. ನಮಗೆ ಈ ರೀತಿಯ ದೇಹ, ಮೆದುಳು, ಕಲಿಕೆಗಳು ಇನ್ನೂ ಇತ್ಯಾದಿ ಇವೆ, ಇವೆಲ್ಲದರಲ್ಲೂ ಅವರ ಪಾತ್ರ ಇದೆ, ಅದನ್ನು ಗೌರವಿಸ್ತೀವಿ. ಅದರ ಜೊತೆಗೆ ಅವರು ನಮ್ಮಿಂದ ಸ್ವಲ್ಪ ದೂರ ನಿಲ್ಲಲಿ ಅಂತಾನೂ ಬಯಸ್ತೀವಿ, ನಮ್ಮದೇ ಜೀವನನ ಬದುಕುವಂತಾಗೋಕ್ಕೆ. ಇದು ಮುಖ್ಯ, ಇಲ್ಲಾಂದ್ರೆ ಅವರ ಪ್ರಭಾವ ತುಂಬ ಗಾಢವಾಗುತ್ತೆ. ಪ್ರಾಯದವರು ಮತ್ತು ಬಾಣಂತಿಯರು ಈ ಶಕ್ತಿಗಳಿಗೆ ಅತ್ಯಂತ ಹೆಚ್ಚು ಸಿಕ್ಕಾಕಿಕೊಳ್ಳುತ್ತಾರೆ. ಇದು ತುಂಬ ಮುಖ್ಯ. ನಿಮ್ಮ ಮನೆಯಲ್ಲಿ ಅಂಥವರಿದ್ದರೆ ಇವನ್ನೆಲ್ಲ ನಿರ್ವಹಿಸಲೇಬೇಕು. ಮಹಾಲಯ ಅಮಾವಾಸ್ಯೆ ಅದಕ್ಕೆ ಪ್ರಶಸ್ತ ದಿನ.